ಬೆಂಗಳೂರು ನಾಳೆ ಬೆಳಗಾವಿ ಮೇಯರ್ ಹಾಗೆಯೇ ಉಪಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭಾರೀ ರಣತಂತ್ರವನ್ನು ರೂಪಿಸಿದೆ ನಿನ್ನೆ ರಾತ್ರಿ ಕಾಂಗ್ರೆಸ್ ಹಾಗೆಯೇ ಎಂಎಎಸ್ ಪಕ್ಷೇತರ ಪಾಲಿಕೆ ಸದಸ್ಯರ ಸಭೆ ಆಗಿದೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಈ ಸಭೆಯನ್ನು ನಡೆಸಿದ್ದಾರೆ ಈಗ ಮೊದಲ ಸಲ ಬಿಜೆಪಿಗೆ ಪಾಲಿಕೆಯಲ್ಲಿ ಸ್ಪಷ್ಟ ಬಹುಮತ ಸಿಕ್ಕಿದೆ ಆದರೂ ಇಲ್ಲಿ ಎಂಇಎಸ್ ಹಾಗೇನೆ ಪಕ್ಷೇತರ ಕಾರ್ಪೊರೇಟರ್ಗಳಿಗೆ ಸತೀಶ್ ಗಾಳವನ್ನ ಹಾಕ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಹಾಗಾಗಿ ಆ ಸಭೆಯೆಲ್ಲ ಮಾಡಿದ್ದಾರೆ ಕುತೂಹಲ ಮೂಡಿಸಿದೆ ಸದ್ಯಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ನಡೆ ಮತ್ತೆ ಈ ಸಭೆ ಬೆಳಗಾವಿ ಮಹಾನಗರ ಪಾಲಿಕೆ ಒಟ್ಟು ಐವತ್ತೆಂಟು ಸದಸ್ಯರ ಬಲವನ್ನ ಹೊಂದಿದೆ ಇದೇ ಮೊದಲ ಬಾರಿಗೆ ಬಿಜೆಪಿ ಪಾಲಿಕೆಯಲ್ಲಿ ಸ್ಪಷ್ಟ ಬಹುಮತ ಹೊಂದಿರೋದು ಅಂದ್ರೆ ಬಿಜೆಪಿ ಸದಸ್ಯರು ಮೂವತ್ತೈದಿದ್ರೆ ಕಾಂಗ್ರೆಸ್ ಅವರು ಹತ್ತು ಜನ ಇದ್ದಾರೆ ಪಕ್ಷೇತರರು ಹದಿಮೂರು ಸದಸ್ಯರು ಆಯ್ಕೆಯಾಗಿದ್ದಾರೆ ಈಗ ಮೇಯರ್ ಉಪಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಫಸ್ಟ್ ಗೆ ಎಸ್ ಮತ್ತೆ ಪಕ್ಷೇತರ ಗಳಿಗೆ ಸತೀಶ್ ಗಾಳವನ್ನ ಹಾಕಿ ಅಲ್ಲೇನಾದ್ರೂ ಅದಲು ಬದಲು ಮಾಡೋಕೆ ಸಾಧ್ಯ ಇದೆಯಾ ಅಂತ ಹೇಳಿ ಒಂದಿಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಆದ್ರೆ ಬಿಜೆಪಿಗೆ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಡ್ತಾರಾ ಯಾರು ಪಾಲಾಗುತ್ತೆ ಬೆಳಗಾವಿ ಪಾಲಿಕೆ ನೋಡ್ಬೇಕು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಪಾಲಿಕೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ ಠಕ್ಕರ್ ಕೊಡುತ್ತಾ ಅನ್ನೋ ಕುತೂಹಲ ಕಾರಣ ಸತೀಶ್ ಜಾರಕಿಹೊಳಿ ಅವರ ನಡೆ ಮತ್ತೆ ಸಭೆ ಹಾಗಾದ್ರೆ ಬೆಳಗಾವಿ ಪಾಲಿಕೆ ಯಾರ ಪಾಲಿಗೆ ಆಗ್ಬೋದು ಶರ್ಮಿತಾ ಶೆಟ್ಟಿ ಕಳೆದ ಒಂದು ವರ್ಷ ಒಂದೂವರೆ ವರ್ಷಗಳಿಂದಲೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆಯ್ಕೆ ಚುನಾವಣೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ ಮುಂದೂಡಲಾಗುತ್ತೆ ಕೊನೆಗೂ ನಾಳೆ ಫೆಬ್ರವರಿ ಆರರಂದು ಈ ಒಂದು ಮೇಯರ್ ಉಪಚುನಾವಣೆ ದಿನಾಂಕ ನಿಗದಿಯಾಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಯಾಕಂದ್ರೆ ಸಾಮಾನ್ಯ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಿರ್ತಕ್ಕಂಥದ್ದು ಹೀಗಾಗಿ ಏಳು ಜನ ಅಭ್ಯರ್ಥಿಗಳು ಈಗಾಗಲೇ ರೇಸ್ನಲ್ಲಿದ್ದಾರೆ ತಮ್ಮ ಹಿರಿಯ ನಾಯಕರು ಮತ್ತು ಮುಖಂಡರ ಮೂಲಕ ಪಕ್ಷದ ಮೇಲೆ ಒತ್ತಡವನ್ನು ಹೇಳ್ತಕ್ಕಂಥದ್ದು ಬೆಳಗಾವಿಯಲ್ಲಿ ಒಟ್ಟು ಐವತ್ತೆಂಟು ಜನ ಪಾಲಿಕೆ ಸದಸ್ಯರಿದ್ದರು ಈ ಪೈಕಿ ಮೂವತ್ತೈದು ಜನ ಬಿಜೆಪಿಯವರು ಗೆದ್ದಿದ್ದಾರೆ ಹೀಗಾಗಿ ಸರಳವಾಗಿ ಬಿಜೆಪಿಗೆ ಬಹುಮತ ಇರತಕ್ಕಂಥದ್ದು ಹೀಗಾಗಿ ಏನು ಐದು ಜನ ಆಕಾಂಕ್ಷಿಗಳು ಪ್ರಮುಖವಾಗಿ ವಾಣಿ ವಿಲಾಸ್ ಜೋಶಿ ಸಾರಿಕಾ ಪಾಟೀಲ್ ಸವಿತಾ ಮುರುಗೇಂದ್ರ ಗೌಡ ಪಾಟೀಲ್ ಹಾಗೆ ಏನು ದೀಪಾಲಿ ಟೊಪ್ಗಿ ಮತ್ತು ಇನ್ನಿಬ್ರು ಶೋಭಾ ಸೋಮನಾಚಿ ಇಬ್ರು ಇವರು ಪ್ರಮುಖವಾಗಿ ರೇಸ್ನಲ್ಲಿರತಕ್ಕಂಥದ್ದು ಬಿಜೆಪಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಮರಾಠ ಅಭ್ಯರ್ಥಿಗೆ ಮೇಯರ್ ಸ್ಥಾನವನ್ನು ಕೊಡುತ್ತಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅದೇ ರೀತಿ ಮತ್ತಿತರ ಸಮುದಾಯ ಕೂಡ ನಮಗೆ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಬೆಳಗಾವಿ ಬೆಳಗಾವಿಯಲ್ಲಿ ಒಂದು ಮಹಾನಗರದ ಒಂದು ಸಭೆ ನಡೆಯಲಿದೆ ಬಿಜೆಪಿ ಆ ಸಭೆಯಲ್ಲಿ ಮೇಯರ್ ಯಾರಾಗಬೇಕು ಅಂತ ಕೇಳಿ ನಿರ್ಣಯವನ್ನು ಮಾಡಕ್ಕೆ ಬಿಜೆಪಿ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಮತ್ತೊಂದು ಕಡೆ ಏನಂದ್ರೆ ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಯಾವುದೇ ರೀತಿ ಅಭ್ಯರ್ಥಿ ಇಲ್ಲ ಹೀಗಾಗಿ ಕಾಂಗ್ರೆಸ್ ಇಲ್ಲವೇ ಎಂಇ ಎಸ್ ನ ಮಹಿಳೆಗೆ ಇದು ಹೋಗೋ ಸಾಧ್ಯತೆ ಇದೆ ಈ ನೆಲೆಯಲ್ಲಿ ಇವಾಗ ನಿನ್ನೆ ರಾತ್ರಿ ತಡರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ ಅಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸದಿ ಜಾರಕಿಹೊಳಿ ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ಏನು ಎಂ ಇ ಎಸ್ ಬೆಂಬಲಿತ ಕಾರ್ಪೊರೇಟರ್ ಆಗಿರ್ಬೋದು ಕಾಂಗ್ರೆಸ್ ಮತ್ತು ಪಕ್ಷೇತರ ಎಲ್ಲರನ್ನು ಕೂರಿಸಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಕೇವಲ ಹತ್ತು ಜನ ಹತ್ತು ಸ್ಥಾನಗಳನ್ನ ಗೆದ್ದಿದ್ರೆ ಕೂಡ ಪಕ್ಷೇತರ ಹದಿಮೂರು ಸ್ಥಾನಗಳನ್ನ ಬೆಳಗಾವಿಯಲ್ಲಿ ಗೆದ್ದಿದ್ರೆ ಅವರೆಲ್ಲರನ್ನು ಒಟ್ಟುಗೂಡಿಸುವಂತ ಪ್ರಯತ್ನ ಮಾಡಿದ್ರೆ ಇದು ಬಿಜೆಪಿಗೆ ಟಕ್ಕರ್ ಕೊಡಕ ಅಥವಾ ಅವರ ಮುಂದಿನ ನಡೆ ಏನು ಅಥವಾ ಮೇಯರ್ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಹತ್ವದ ಚರ್ಚೆ ನಿನ್ನೆ ರಾತ್ರಿ ನಡೆದಿರತಕ್ಕಂಥ ಶರ್ಗಿದ ಶೆಟ್ಟಿ ಏನು ಉಪಮೇಯರ್ ಉಪಮೇಯರ್ ನ ಸ್ಥಾನ ಏನಿದೆ ಅದು ಮಹಿಳೆ ಬಿ ಮಹಿಳೆ ಅಂದ್ರೆ ಪ್ರವರ್ಗ ಟು ಮಹಿಳೆಗೆ ಮೀಸಲಾಗಿದೆ ಟು ಮಹಿಳೆಯಲ್ಲಿ ಯಾರು ಕೂಡ ಬಿಜೆಪಿಯಲ್ಲಿ ಗೆದ್ದಿಲ್ಲ ಹೀಗಾಗಿ ಕಾಂಗ್ರೆಸ್ ಇಲ್ಲವೇ ಎಂಎಸ್ ಅವಲಂಬಿಸಬೇಕಾದ ಸ್ಥಿತಿ ಅವಲಂಬಿಸ್ತಾರ ಪ್ರಶ್ನೆ ಆಗಿದೆ ಮತ್ತೊಂದು ಕಡೆ ಏನು ಬೆಳಗಾವಿಯಲ್ಲಿ ಯಾವುದೇ ರೀತಿ ಪಕ್ಷ ಅಂದ್ರೆ ಭಾಷಾವಾರು ಚುನಾವಣೆ ನೀಡ್ತಿತ್ತು ಈಗ ಪಕ್ಷವಾರು ಚುನಾವಣೆಗಾಗಿ ಕನ್ನಡಿಗರಿಗೆ ಮೇಹರ್ ಸ್ಥಾನ ಕೊಡಬೇಕು ಅಂತ ಹೇಳಿ ಕರವೇ ಕೂಡ ಈಗ ಆಗ್ರಹಿಸಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಅಪ್ಡೇಟ್ಸ್ಗೆ